ಕರ್ನಾಟಕ ಟಿವಿಗೆ ಸ್ವಾಗತ. ಹೆಚ್ಚಿನವರು ಸ್ಟೀಲ್ ಪಾತ್ರೆಯಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾರೆ. ಕೆಲವರು ಅಡುಗೆಯನ್ನ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೂ ಊಟ ಮಾತ್ರ ಬೆಳ್ಳಿ ತಟ್ಟೆ ಅಥವಾ ತಾಮ್ರದ ತಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾರೆ. ಇದರಿಂದ ಆರೋಗ್ಯಕ್ಕೆ ಏನು ಹಾನಿಯಿಲ್ಲ. ಆದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ತಯಾರಿಸಿ ಊಟ ಮಾಡಿದರೆ ಆರೋಗ್ಯದಲ್ಲಿ ಹೆಚ್ಚಿನ ಲಾಭವನ್ನು ಕಾಣಬಹುದು. ಹಾಗಾದರೆ ಇದರಿಂದಾಗುವ ಇನ್ನೂ ಸಾಕಷ್ಟು ಆರೋಗ್ಯ ಲಾಭದ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಲವು ವರ್ಷಗಳ ಹಿಂದೆ ಅಂದರೆ ತಾತ ಮುತ್ತಾತನ ಕಾಲದಲ್ಲಿ ಮಣ್ಣಿನ ಪಾತ್ರೆಯಲ್ಲಿಯೇ ಅಡುಗೆಯನ್ನು ಮಾಡಲಾಗುತ್ತಿತ್ತು. ಆದರೆ ಈಗ ಸ್ಟೀಲ್ ಬಳಸಲು ಶುರು ಮಾಡಿದ್ದು ಮಣ್ಣಿನ ಪಾತ್ರೆಯನ್ನು ಜನ ಮರೆತೇ ಬಿಟ್ಟಿದ್ದಾರೆ. ಆದರೂ ಕೆಲವೆಡೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ಉಣ್ಣಲಾಗುತ್ತದೆ. ಸಾತ್ವಿಕ ಊಟ ಮಾಡುವವರು ಇಂಥ ಪಾತ್ರೆಯಲ್ಲಿಯೇ ಅಡುಗೆ ತಯಾರಿಸುವುದು. ಅಂಥ ಆಹಾರ ರುಚಿಯಾಗಿರುತ್ತದೆ, ಆರೋಗ್ಯಕರವಾಗಿಯೂ ಇರುತ್ತದೆ. ಇನ್ನು ಮೆಟಲ್ ಮತ್ತು ಮಣ್ಣಿನ ಪಾತ್ರೆಗೆ ಏನು ವ್ಯತ್ಯಾಸ? ಎರಡರಲ್ಲೂ ಅಡುಗೆ ರುಚಿಯೇ ಆಗಿರುತ್ತದಲ್ಲ ಅನ್ನೋದು ನಿಮ್ಮ ಪ್ರಶ್ನೆಯಾಗಿರಬಹುದು. ಆದರೆ ಮೆಟಲ್ ಪಾತ್ರೆಯಲ್ಲಿ ಅಡುಗೆ ಮಾಡಿದ ಮೇಲೆ ಪಾತ್ರೆಗೆ ಟಚ್ ಮಾಡಿದಾಗ ನಿಮ್ಮ ಕೈ ಸುಡುತ್ತದೆ. ಅದೇ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ ಮೇಲೆ ನೀವು ಮಣ್ಣಿನ ಪಾತ್ರೆ ಮುಟ್ಟಿ ನೋಡಿದರೆ ಅದು ಸುಡೋದಿಲ್ಲ. ಅದೇ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ತಯಾರಿಸಿದರೆ ಆಹಾರದ ಪೋಷಕಾಂಶಗಳು ಉತ್ತಮವಾಗಿರುತ್ತೆ. ಮೆಟಲ್ ಪಾತ್ರೆಯಲ್ಲಿ ಅಡುಗೆ ತಯಾರಿಸಿದರೆ ಪಾತ್ರೆ ಸುಟ್ಟ ಹಾಗೆ ಆಹಾರದ ಪೋಷಕಾಂಶಗಳು ಕೂಡ ಸುಟ್ಟು ಹೋಗಿರುತ್ತೆ. ಇನ್ನು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದರೆ ಅದು ಒಡೆಯೋದಿಲ್ವಾ ಅಂತ ನೀವು ಕೇಳಬಹುದು. ಮಣ್ಣಿನ ಪಾತ್ರೆ ಸುಟ್ಟಷ್ಟು ಗಟ್ಟಿಗೊಳ್ಳುತ್ತದೆ. ಹಾಗಾಗಿ ನೀವು ಮಣ್ಣಿನ ಪಾತ್ರೆಯನ್ನು ಬಳಸಬಹುದು. ಮಣ್ಣಿನ ಮಡಿಕೆ ಒಡೆಯುವುದು ನಾಲ್ಕು ಕಾರಣಕ್ಕೆ. ಮೊದಲನೆಯದಾಗಿ, ನೀವು ಮಣ್ಣಿನ ಮಡಿಕೆ ಮನೆಗೆ ತಂದ ಬಳಿಕ ಬಳಸಲು ಶುರು ಮಾಡಬಾರದು. ಆ ಮಡಿಕೆಯನ್ನು 24 ತಾಸು ಅಂದರೆ ಒಂದು ದಿನ ತಣ್ಣೀರಿನಲ್ಲಿ ನೆನೆಸಿಡಬೇಕು. ನಂತರ ಒಣಗಿಸಿ ಬಳಸಬೇಕು, ಇಲ್ಲವಾದಲ್ಲಿ ಮಡಿಕೆ ಒಡೆಯುತ್ತದೆ. ಎರಡನೆಯ ಕಾರಣ, ಹೆಚ್ಚಿನ ಉರಿಯಲ್ಲಿ ಅಡಿಗೆ ಮಾಡುವುದು. ನೀವು ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡುತ್ತಿದ್ದೀರಿ ಅಂದರೆ ಮಂದ ಉರಿಯಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಆಹಾರವನ್ನು ಬೇಯಿಸಬೇಕು. ದೊಡ್ಡ ಉರಿಯಲ್ಲಿಟ್ಟರೆ ಪಾತ್ರೆ ಒಡೆಯುವ ಸಾಧ್ಯತೆ ಇರುತ್ತದೆ. ಮೂರನೆಯದಾಗಿ, ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿದ ಬಳಿಕ ತಂಪಿನ ವಸ್ತುವಿನ ಮೇಲೆ ಅಥವಾ ನೀರಿರುವ ಜಾಗದಲ್ಲಿ ಇಟ್ಟರೆ ಮಡಿಕೆ ಒಡೆಯುತ್ತದೆ. ತಂಪಿನ ವಸ್ತು ಅಂದರೆ ಟೇಬಲ್. ಮಣ್ಣಿನ ಪಾತ್ರೆಯನ್ನು ಟೇಬಲ್ ಮೇಲೆ ಇಡುವ ಬದಲು ಅದರ ಮೇಲೊಂದು ಬಟ್ಟೆ ಹಾಸಿ ಅದರ ಮೇಲೆ ಪಾತ್ರೆ ಇರಿಸಿ. ನೀವು ಮಣ್ಣಿನ ಪಾತ್ರೆಯನ್ನು ಖರೀದಿ ಮಾಡುತ್ತೀರಿ, ಆದರೆ ಅದರ ಕ್ವಾಲಿಟಿ ಒಳ್ಳೆಯದುಂಟಾ, ಅದರಲ್ಲಿ ಅಡುಗೆ ಮಾಡಿದರೆ ಏನೂ ತೊಂದರೆ ಇಲ್ವಾ ಅನ್ನೋದರ ಬಗ್ಗೆ ಕೂಡ ತಿಳಿದುಕೊಂಡಿರಬೇಕಾಗುತ್ತದೆ. ಕುಂಬಾರರು ಮಾಡಿದ ಮಡಿಕೆ ಉತ್ತಮವಾಗಿರುತ್ತದೆ, ಆದರೆ ಕೆಲವರು ಮಷೀನ್ ಮೂಲಕ ಮಡಿಕೆ ಮಾಡಿರುತ್ತಾರೆ, ಅದನ್ನು ಮಾತ್ರ ಖರೀದಿಸಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.